ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ, ಅಧ್ಯಾಯ 5, ಪುಟ 81-82. ಶೋಧನೆ, ಟೆಂಪ್ಟೇಷನ್. ಈ ಆಜ್ಞೆಯು ಆದಾಮನಿಗೆ ಮೊದಲು ಕೊಡಲ್ಪಟ್ಟಿತು. ಅನಂತರ ಅವನು ಅದನ್ನು ಅವಳಿಗೆ ತಿಳಿಸಿದನು. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿತದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಆದಿಕಾಂಡ 3:6 ಎಂಬುದಾಗಿ ಆ ಸ್ತ್ರೀಯ ವಿಚಾರದಲ್ಲಿ ಬರೆದಿದೆ. ತಿನ್ನಬಾರದೆಂಬ ಮರದ ಹಣ್ಣನ್ನು ನೋಡುವುದಕ್ಕೆ ರಮ್ಯವಾಗಿಯೂ ಮತ್ತು ತಿನ್ನುವುದಕ್ಕೆ ಉತ್ತಮವಾಗಿಯೂ ಇದೆ ಎಂಬುದನ್ನು ಆ ಸ್ತ್ರೀಯು ಗಮನಿಸಿದ್ದಳು. ತೋಟದಲ್ಲಿದ್ದ ಇತರ ಹಣ್ಣಿನ ಮರಗಳು ಈ ರೀತಿ ಇದ್ದವು. ಆ ಮರದ ಹಣ್ಣು ತಿನ್ನುವುದಕ್ಕೆ ಯೋಗ್ಯವಾದದ್ದು, ಯಾಕೆಂದರೆ ಅದರಿಂದ ತಿಳುವಳಿಕೆ ಬರುತ್ತದೆ ಎಂದು ಅವಳು ಆಲೋಚಿಸಿದ್ದಳು. ತಿಳುವಳಿಕಾಸ್ತನವಾಗಿರುವುದರಲ್ಲಿ ತಪ್ಪೇನಿಲ್ಲ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದು ಅವಶ್ಯ. ಪರಿಸ್ಥಿತಿ ಹೀಗೆ ಇದ್ದುದರಿಂದ ದೇವರು ನಮ್ಮ ಆದಿ ತಂದೆ ತಾಯಿಗಳಿಗೆ ತಿನ್ನಬಾರದ ಹಣ್ಣಿನ ವಿಷಯವಾಗಿ ಹೆಚ್ಚಿನ ವಿವರಣೆ ಕೊಡಲಿಲ್ಲ. ದೇವರು ತಿನ್ನಬಾರದೆಂದು ನಿಷೇಧಿಸಿದ್ದರಿಂದ ಆ ಮರದ ಹಣ್ಣನ್ನು ತಿನ್ನುವುದು ಅಪರಾಧವಾಗಿತ್ತು. ವಿಧೇಯತ್ವದ ಇಂಥ ಒಂದು ಅತ್ಯುನ್ನತ ಪರೀಕ್ಷೆಗೆ ದೇವರು ನಮ್ಮ ಆದಿ ತಂದೆ ತಾಯಿಗಳನ್ನು ಒಳಪಡಿಸಿದನು. ಈ ಒಂದು ಪರೀಕ್ಷೆಯು ಅವರ ನಂಬಿಕೆ ಮತ್ತು ವಿಶ್ವಾಸದ ಒಂದು ಶೋಧನೆಯಾಗಿತ್ತು. ಎಲ್ಲದಕ್ಕೂ ಮೇಲಾಗಿ ಅದು ಒಂದು ನ್ಯಾಯವಾದ ಪರೀಕ್ಷೆಯೇ ಹೌದು. ಮನುಷ್ಯನು ತಾನು ದೇವರ ಆಜ್ಞೆಗೆ ವಿರುದ್ಧವಾಗಿ ಹೋಗಬಾರದು ಮತ್ತು ಆತನ ಆಜ್ಞೆಗಳು ನ್ಯಾಯಬದ್ಧವಾಗಿವೆ ಎಂಬುದಾಗಿ ಯಾವಾಗ ತೀರ್ಮಾನಿಸುತ್ತಾನೋ ಆಗ ಎಂತಹ ಅವ್ಯವಸ್ಥೆ ಪರಿಸ್ಥಿತಿ ಉಂಟಾಗುತ್ತದೆಂಬುದನ್ನು ನಾವು ನೋಡಬಹುದು. ದೇವರು ಪಕ್ಷಪಾತಿಯಾಗಿ ತನ್ನ ಆಜ್ಞೆಗಳ ವಿಷಯವಾಗಿ ವಿವರಣೆಗಳನ್ನು ಮನುಷ್ಯರಿಂದ ಮರೆಮಾಡುವುದಿಲ್ಲ. ಆದರೂ ತಾನು ಕಾರಣಗಳನ್ನು ನಮಗೆ ತಿಳಿಸದೇ ಇದ್ದರೂ ನಾವು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯಬೇಕೆಂಬುದನ್ನು ಆತನು ನಿರೀಕ್ಷಿಸುವವನಾಗಿದ್ದಾನೆ. ಇಂಥ ಒಂದು ಪರೀಕ್ಷೆಯು ಅವಳಿಗೆ ಬರಮಾಡಿದನು. ನಂತರ ಆದಾಮನು ಇದಕ್ಕೆ ಗುರಿಯಾದನು. ಮಾನವನನ್ನು ದೇವರ ಸ್ವರೂಪದಲ್ಲಿ ನಿರ್ಮಿಸಿದ್ದರಲ್ಲಿ ಅವನು ಸ್ವತಂತ್ರವಾಗಿ ಯಾವುದನ್ನಾದರೂ ಆರಿಸಿಕೊಳ್ಳುವ ಹಕ್ಕನ್ನು ಪಡೆದಿದ್ದನು. ದೇವರು ಮನುಷ್ಯನಿಂದ ವಿಧೇಯತ್ವವನ್ನು ಅಪೇಕ್ಷಿಸಿದನು. ಆದರೆ ಮಾನವನಿಗೆ ದೇವರಲ್ಲಿ ಅಚಲ ವಿಶ್ವಾಸವಿದ್ದು ಹಾಗೆ ಆತನಿಗೆ ವಿಧೇಯನಾಗಬೇಕೆಂಬ ಇಚ್ಛೆ ಅವನಿಗೆ ಇರುವುದು ಅವಶ್ಯಕವಾಗಿತ್ತು. ಇಂಥ ಒಂದು ಉದ್ದೇಶವು ಪೂರ್ಣವಾಗಿ ನೆರವೇರದೆ ಹೋಗಿದ್ದಲ್ಲಿ ಮನುಷ್ಯನು ನಾಶವಾಗುವ ಸಂಭವವಿರುತ್ತಿತ್ತು. ತಿಂದ ದಿನ ಸತ್ತೇ ಹೋಗುವಿ ಎಂಬುದಾಗಿ ದೇವರು ಹೇಳಿದ್ದನು. ಅವಳು ಶೋಧನೆಗೊಳಗಾದಳು ಮತ್ತು ಆಕೆಯು ಆ ಮರದ ಹಣ್ಣನ್ನು ಆದಾಮನಿಗೆ ಕೊಡಲು